ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನು ತಿಳಿಸ್ಕೊಡ್ತೀನಿ, ಯಾವ್ದು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಟಿಯು ಅಪ್ಡೇಟ್ ಬಂದುಬಿಟ್ಟು ಕಂಡಕ್ಟ್ ಆಫ್ ಪಿ ಜಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಕ್ಟೋಬರ್ 2021 ರಿಗಾರ್ಡಿಂಗ್, ಅಂದರೆ ಪಿ ಜಿ ಸ್ಟೂಡೆಂಟ್ಸ್ಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಾರ್ ಪಿ ಜಿ ಸ್ಟೂಡೆಂಟ್ಸು ವಿಟಿಯು ಸ್ಟೂಡೆಂಟ್ಸು ಯಾರಿಗಂದರೆ ಕಾನ್ಸ್ಟಿಟ್ಯೂಟ್ ಮತ್ತು ಅಫ್ಲಿಕೇಟೆಡ್ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ರೆಸ್ಪೆಕ್ಟಾಗಿ ಈ ಪಿ ಜಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲೇಬೇಕು. ಫಸ್ಟ್ ಸೆಮ್ ಪಿ ಜಿ 2021 ಬ್ಯಾಕ್ಲಾಗ್ ಡ್ಯೂರಿಂಗ್ ಇವನ್ ಸೆಮ್ ಎಮ್ ಟೆಕ್ ಆ್ಯಂಡ್ ಎಮ್ ಸಿ ಎ. ಫಸ್ಟ್ ಸೆಮ್ ಪಿ ಜಿ 2020 ಸ್ಟೂಡೆಂಟ್ಸ್ಗಳು 2020 ಸ್ಟೂಡೆಂಟ್ಸ್ಗಳು ಬ್ಯಾಕ್ಲಾಗ್ ಡ್ಯೂರಿಂಗ್ ಇವನ್ ಸೆಮ್ ಸೆಮ್ಮಲ್ಲಿ ನಿಮ್ಮ ಬ್ಯಾಕ್ಲಾಗ್ ಆಗಿದ್ದರೆ ಫಾರ್ ಎಮ್ ಟೆಕ್ ಮತ್ತು ಎಮ್ ಸಿ ಅವರಿಗೆ, ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಪಿ ಜಿ ಅದರದ್ದೇ 2020 ಬ್ಯಾಚ್ ಅಂದರೆ 2020 ಬ್ಯಾಚ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಡ್ಯೂರಿಂಗ್ ಇವನ್ ಸೆಮ್ ಅವರು ಕೂಡ ಇವನ್ ಸೆಮ್ಮಲ್ಲಿ ಎಮ್ ಟೆಕ್ ಮತ್ತು ಎಮ್ ಸಿ ವಿದ್ಯಾರ್ಥಿಗಳಿಗೆ ಎರಡು ವಿದ್ಯಾರ್ಥಿಗಳು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಬ್ಯಾಚ್ ಓಪನ್ ಮಾಡ್ತಾರೆ ಅಂದರೆ 13 ಹತ್ತು 2021 ನಿಮಗೆ ಬ್ಯಾಚ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರುತ್ತೆ. ನಂತರ ಬಂದುಬಿಟ್ಟು ನಿಮಗೆ ಎಕ್ಸಾಮಿನೇಷನ್ ಅಲೋಕೇಟ್ ಮಾಡೋಕ್ಕೆ 18 ಹತ್ತು 2021 ಡೇಟ್ ಇರುತ್ತೆ. ನಿಮ್ಮ ಕಾಲೇಜವರು ನಿಮ್ಮ ಎಕ್ಸಾಮಿನೇಷನ್ ಅಲೋಕೇಟ್ ಮಾಡ್ತಾರೆ. ನಿಮಗೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂದರೆ ಫಸ್ಟ್ ಸೆಮ್ ಪಿ ಜಿ 2020 ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳು ಎಮ್ ಟೆಕ್ ಎಮ್ ಸಿ ಎ, ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಪಿ ಜಿ ಸ್ಟೂಡೆಂಟ್ಸ್ಗಳು ಎಮ್ ಟೆಕ್ ಎಮ್ ಟಿ ಎ 2020 ಬ್ಯಾಚ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳಿಗೆ 19 22 26 19 22 26 19 22 26 19 22 26 21 ಇಬ್ಬರಿಗೆ ಕೂಡ ಲ್ಯಾಬ್ ಎಕ್ಸಾಮ್ ಇದ್ದಾವೆ, ಅದನ್ನು ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಏನಂದರೆ COVID-19 ಇರೋ ಕಾರಣ ಪ್ರೋಟೋಕಾಲು ಕಂಪಲ್ಸರಿ ನೀವು ಫಾಲೋ ಮಾಡಬೇಕು. ಬೋತ್ ಎಕ್ಸಾಮಿನೇಷನ್ಸ್ ಫ್ರಮ್ ಸೇಮ್ ಕಾಲೇಜ್, ಬೋತ್ ಎಕ್ಸಾಮಿನೇಷನ್ಸ್ ಇರಬೇಕು. ಕಾಲೇಜು ಪ್ರಾಕ್ಟಿಕಲ್ ಮತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಇಂಟರ್ನಲ್ ಎಕ್ಸಾಮಿನರು ಸೇಮ್ ಕಾಲೇಜು, ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಡಿಫ್ರೆಂಟ್ ಕಾಲೇಜಲ್ಲಿ ಬೇಕಾದ್ರೆ ತಗೋಬೋದು. ಇನ್ ಕೇಸ್ ಇಂಟರ್ನಲ್ ಎಕ್ಸಾಮಿನೇಷನ್ ಇಸ್ ನಾಟ್ ಅವೈಲೇಬಲ್ ಅಂದರೆ ನಿಮಗೆ ಇಂಟರ್ನಲ್ ಎಕ್ಸಾಮಿನರ್ ಇಲ್ಲ ಅಂದರೆ ಮಾತ್ರ ನೀವು ಬೇರೆ ಕಾಲೇಜಲ್ಲಿ ತಗೊಳ್ಳೋಕ್ಕೆ ಒಂದು ಚಾಯ್ಸ್ ಇರುತ್ತೆ. ಅಂತ ಬಂದುಬಿಟ್ಟು ಪ್ರಿನ್ಸಿಪಲ್ಗಳನ್ನ ಚೇಂಜಸ್ ಮಾಡ್ಕೋಬೋದು. ಏನಾದರೂ ಎಕ್ಸಾಮಿನರ್ಸು ಮತ್ತು ಏನು ಚೇಂಜ್ ಮಾಡ್ಕೋಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ಇರುತ್ತೆ, ಅವರು ಚೇಂಜಸ್ ಮಾಡ್ಬೋದು. ಅಂದ್ಬಿಟ್ಟು ಅಪಾಯಿಂಟ್ ಆರ್ಡರು ವೆಬ್ ಇಂಟರ್ಫೇಸಲ್ಲಿ ಇರಲ್ಲ, ಅಥವಾ ಶೆಡ್ಯೂಲ್ ಡೇಟ್ ಅಥವಾ ಎಕ್ಸಾಮಿನ ಮೇಲೆ ಡೌನ್ಲೋಡ್ ಅಪಾಯಿಂಟ್ ಆರ್ಡರ್ ವಿಂದ ಅವೈಲೇಬಲ್ ಅಟ್ಯಾಚ್ ಸೇಮ್ ವಿತ್ ರೆಮ್ಯುನರೇಷನ್ ಬಿಲ್. ಅಂದರೆ ಇದು ಕೊಟ್ಟಿದ್ದಾರೆ ಕಾಲೇಜಲ್ಲಿ ಮಾಡ್ಕೋತಾರೆ. ಬಂದುಬಿಟ್ಟು ಪ್ರಿನ್ಸಿಪಲು ಪ್ರಿನ್ಸಿಪಲ್ ಅವರು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದು ಕೂಡ. ಮತ್ತು ಬ್ಯಾಚಸ್ಗಳು ಕೂಡ ಮಾಡಬೇಕು, ಬ್ಯಾಚ್ಗಳೆಲ್ಲ ಕಾಲೇಜಲ್ಲಿ ಮಾಡ್ತಾರೆ, ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾಲೇಜಲ್ಲಿ ಕೊಟ್ಟಿದ್ದಾರೆ, ಕಾಲೇಜಲ್ಲಿ ಮಾಡ್ಕೋತಾರೆ, ಫ್ಯಾಕಲ್ಟಿ ಮೆಂಬರ್ ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತಾರೆ. ಇದು ಇವತ್ತಿನ ವಿಟಿಯು ಅಪ್ಡೇಟ್ಸ್.